ಈ ವಯಸ್ಕರಿಗೆ ಖಿನ್ನತೆಗಳು ಕಾಡುವಂಥದ್ದು ಹೇಗೆ, ಯಾವ ಕಾರಣಗಳಿಂದ ಖಿನ್ನತೆ ಬರ್ತದೆ ಅನ್ನುವಂಥದ್ದು? ವಯಸ್ಕರಲ್ಲಿ ಒಮ್ಮೆ ಅವರು ರಿಟೈರ್ಮೆಂಟ್ ಆದ ನಂತರ ಫೈನಾನ್ಷಿಯಲ್ ಸಪೋರ್ಟ್ ಹೆಚ್ಚಾಗಿ ಕಡಿಮೆ ಇರ್ತದೆ. ಅವರೆಲ್ಲದಕ್ಕೂ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕಾಗಿರ್ತದೆ. ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳದೇ ಇದ್ದರೆ, ಇವರ ಎಕ್ಸ್ಪೆಕ್ಟೇಷನಿಗೆ ಸರಿಯಾಗಿ ಅದು ಇಲ್ಲದೇ ಇದ್ದರೆ ಕೆಲವರು ಇಲ್ ಟ್ರೀಟ್ ಮಾಡ್ತಾರೆ ಪೇರೆಂಟ್ಸನ್ನು. ಮುಂಚೆ ಅವರು ಎಷ್ಟು ಗೌರವಯುತವಾಗಿ ಬದುಕ್ತಿದ್ದಾರೆ ಅದೇ ರೀತಿ ಅವರನ್ನು ನೋಡ್ಕೊಳ್ಳೋದಿಲ್ಲ. ಯಾಕಂತೇಳಿದರೆ ಹಣಕಾಸಿನ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗಲಿಕ್ಕಿಲ್ಲ ಯಂಗ್ಸ್ಟರ್ಸಿಗೆ. ಸೊ ಆವಾಗ ಅವರನ್ನು ಸರಿಯಾಗಿ ಟ್ರೀಟ್ ಮಾಡದೇ ಇದ್ದರೆ ಯಾವುದೇ ವ್ಯಕ್ತಿಗಾಗಲಿ, ಮುಂಚೆ ನಾನು ಹೇಗಿದ್ದೇನೆ ಈಗ ನನ್ನ ಹೇಗೆ ನೋಡ್ಕೊಳ್ತಾರೆ ಅಂತ ತುಲನೆ ಮಾಡಿ ನೋಡಿದಾಗ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅನ್ನುವಾಗ ಮನಸ್ಸಿಗೆ ಬೇಸರ ಆಗಿ ಸೊ ದೇ ಮೇ ಗೋಯಿಂಗ್ ಟು ಡಿಪ್ರೆಷನ್. ಆಮೇಲೆ ಹೆಚ್ಚಾಗಿ ವಯಸ್ಕರಲ್ಲಿ ಏನಾಗ್ತದೆ ಅಂತೇಳಿದರೆ, ಅವರ ಸ್ಪೌಸ್ ಗಂಡನೋ ಹೆಂಡತಿಯೋ ತೀರಿ ಹೋಗುವಂಥದ್ದು. ಎಷ್ಟೋ ವರ್ಷದಿಂದ ಒಟ್ಟಿಗೆ ಇದ್ದವರು ಅವರು ತೀರಿ ಹೋದಾಗ ಅದು ಮನ ಡಿಪ್ರೆಷನ್ ಉಂಟು ಮಾಡಿಯೇ ಮಾಡ್ತದೆ, ಬೇಜಾರಾಗ್ತದೆ. ಅಥವಾ ಸಮಾನ ವಯಸ್ಕ ಫ್ರೆಂಡ್ಸ್, ಅವರ ಸಹೋದ್ಯೋಗಿಗಳು ಅಥವಾ ಫ್ರೆಂಡ್ಸ್ ಏನಾದರೂ ಇಷ್ಟು ವರ್ಷದಿಂದ ಒಟ್ಟಿಗೆ ಯಾರಿದ್ರು ಅವರಿಗೆ ಏನಾದರೂ ಆದರೆ, ತೀರಿ ಹೋದರೆ ಅಥವಾ ಯಾರಿಗ ಅವು ಇವರಿಗೆ ಕೆಲವು ಫಿಸಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಅಥವಾ ಬೇರೆ ಬೇರೆ ಕ್ಯಾನ್ಸರ್ ಇಂತಹ ಒಂದು ಮಾರಕ ಕಾಯಿಲೆಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್, ಪಾರ್ಕಿನ್ಸನ್ಸ್ ಇಂಥದ್ದೆಲ್ಲ ಬರ್ಬೋದು. ಸೊ ಇದೆಲ್ಲ ನಮ್ಮನ್ನು ಖಿನ್ನತೆಗೆ ದೂರ, ಹೆಲ್ತ್ ಇಶ್ಯೂಸ್ ಖಂಡಿತವಾಗಿ ಮ್ಯಾಟ್ರ್ ಆಗಿ ಆಗ್ತದೆ. ಯಾಕಂದರೆ ನಾವು ಕೆಲವೊಂದನ್ನು ನೋಡ್ತೇವೆ ಅವರಿಗೆ ಅದನ್ನು ಅದರ ಮೇ ಓವರ್ಕಮ್ ಮಾಡಲಿಕ್ಕೆ ಆಗದೆ ಸೂಸೈಡ್ ಮಾಡಿಕೊಳ್ಳುವಂಥದ್ದು ಅಂಥದ್ದೆಲ್ಲ ನೋಡ್ತೇವೆ.